ಸರಿಯಕ್ಕ, ಮಗು ಜೊತೆ ಆಟ ಆಡ್ತಿದ್ರೆ ನಾವು ಮಕ್ಕಳಾಗೋಗ್ತೀವಲ್ವಾ? ಏನ್ರಿ ತಲೆ ತುಂಬಾ ನೋಡ್ತಿದೆ, ಒಂದ್ ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀನಿ. ಇದಕ್ಕೋಸ್ಕರ ಕರೆದ್ರ? ಕೆಲಸದವ್ರು ಇದ್ರು ತಾನೇ, ಅವ್ರಿಗೆ ಹೇಳಿ ಕರ್ಕೋಬೇಕಿತ್ತು. ಯಾಕೆ ಕೋಪ ಮಾಡ್ಕೋತೀಯ? ನೀವ್ ಹೇಳಿರೋ ಮಾತ್ಗೆ ನಿಮ್ ಜೊತೆ ಮಾತೇ ಆಡ್ಬಾರ್ದು ಅನ್ಕೊಂಡಿದ್ದೆ. ಇಷ್ಟು ನೋವಾಗಿದೆ ಗೊತ್ತಾ ನನ್ಗೆ? ಹೋಗ್ಲಿ ಬಿಡು ಸುಕ್ಕು, ಕವನನ್ ಎಕ್ಸಾಂಪಲ್ ಕೊಟ್ಟು ನಿನ್ಗೇನೋ ಅರ್ಥ ಮಾಡ್ಸೋಣ ಅಂತ ನೋಡಿದೆ, ನಿನಗದ ಅರ್ಥ ಆಗ್ತಿಲ್ಲ. ನನಗೆ ನಿನ್ ಮೇಲೆ ಕವನನ್ ಮೇಲೆ ಕಾಳಜಿ ಇಲ್ಲ ಅಂತ ಅನ್ಕೊಂಡಿದ್ಯ? ಕಾಳಜಿ ಇದ್ದಿದ್ರೆ ನೀವ್ ಈ ರೀತಿ ಮಾತಾಡ್ತಿರ್ಲಿಲ್ಲ. ಸುಕ್ಕು ಹೋಗ್ಲಿ ಬಿಡೆ. ಒಬ್ರೆ ಕೂತಿದ್ದೀರಾ? ಏನ್ ಮಾಡ್ಲಮ್ಮ, ನಿಮ್ ಅಮ್ಮ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಓಎಂಜಿ, ಯಾಕೆ? ನಿನ್ನೆ ಅವಳನ್ನ ರೇಗಿಸ್ತೆ, ಅದ್ರ ಬಗ್ಗೆ ಕೋಪ ಮಾಡ್ಕೊಂಡು ಕೂತಿದ್ದಾಳೆ. ಎಷ್ಟ್ ಸಮಾಧಾನ ಮಾಡಿದ್ರು ಕೇಳ್ತಿಲ್ಲ. ಡ್ಯಾಡ್, ಒಂದ್ ಕೆಲ್ಸ ಮಾಡಿ, ಮಾಮ್ನ ಔಟಿಂಗ್ ಕರ್ಕೊಂಡು ಹೋಗಿ. ಈ ಏಜ್ ಅಲ್ಲ. ಈ ಏಜ್ ಅಂದ್ರೆ ಏನ್ ಡ್ಯಾಡ್? ನೀವಿಬ್ರು ಮೂವಿ, ಶಾಪಿಂಗು, ಲಂಚು ಅಂತ ಹೋಗ್ಬಿಟ್ ಬನ್ನಿ, ಅವಾಗ ಮಾಮ್ಗೂ ಖುಷಿ ಆಗತ್ತೆ, ನಿಮ್ಮೆಲ್ಲರೂ ಕೋಪನ ಕಡಿಮೆ ಆಗತ್ತೆ. ಆದ್ರೆ ನಿಮ್ ಮಾಮ್ನ ಒಪ್ಸೋರು ಯಾರು? ನಾನ್ ಮಾಡ್ತೀನಿ. ನೀವ್ ರೆಡಿನಾ? ಓ, ಐ ಆಮ್ ಆಲ್ವೇಸ್ ರೆಡಿ. ನೀನು ಬಾ. ನೋ ವೇ ಡ್ಯಾಡ್, ನನ್ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗ್ಬೇಕು, ಅಂಡ್ ಅಮ್ಮನ್ ಕನ್ವಿನ್ಸ್ ಮಾಡ್ಬಿಟ್ಟು ಬರ್ತೀನಿ. ಓಕೆ, ಬಾಯ್. ದೀಪಾ, ಏ ದೀಪಾ. ಜಾಜಕ್ಕ, ನಾನು ಕೇಳ್ಕೊಂಡ್ಬಿಡ್ತೀನಿ ನಿಮ್ ಮಗು ಜೊತೆ ರೀ.